ಬಿ ಜೆ ಪಿಗೆ ಆಶೀರ್ವಾದ ಮಾಡಲಿಲ್ಲವಾ ಬಜರಂಗಿ ಕೇಸರಿ ಪಡೆ ಕಾಲೆಳೆದ ಲಾಲು ಪ್ರಸಾದ್ ಯಾದವ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಮಲ್ಗೆ ಲಾಲು ದಿಲ್ಕೋಶ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕರ್ನಾಟಕ ಚುನಾವಣೆಯನ್ನು ಇಡೀ ದೇಶವೇ ಬೆರಗುಗಣ್ಣಿಂದ ನೋಡಿತು ಅದರಲ್ಲೂ ಎಸ್ಪೆಷಲಿ ಫಲಿತಾಂಶ ಬಂದ ಬಳಿಕ ಯಾರ ಕೈಯಲ್ಲೂ ಅಸಾಧ್ಯ ಅಂದುಕೊಂಡಿದ್ದನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿ ತೋರಿಸಿದ್ದು ಬೇರೆ ರಾಜ್ಯಗಳಿಗೆ ಸ್ಫೂರ್ತಿಯಾಗಿದೆ ಬಿ ಜೆ ಪಿ ವಿರುದ್ಧ ಯಾವ ರೀತಿಯಲ್ಲಿ ರಣತಂತ್ರವನ್ನು ರೂಪಿಸಬೇಕು ಬಿ ಜೆ ಪಿಯನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಲೋಕಸಭಾ ಚುನಾವಣೆಗೂ ಮೊದಲು ಕೆಲ ರಾಜ್ಯಗಳ ಚುನಾವಣೆ ಇದೆ ಆ ನಂತರದ ಲೋಕಸಭಾ ಚುನಾವಣೆ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಯನ್ನು ಒಟ್ಟಾಗಿ ಎಲ್ಲ ಪ್ರತಿಪಕ್ಷಗಳು ಮಾಡೋಕ್ಕೆ ಸಜ್ಜಾಗಿವೆ ಇದಕ್ಕಾಗಿ ಪಾಟ್ನಾದಲ್ಲಿ ಸಭೆ ನಡೀತು ಎಲ್ಲ ಪ್ರತಿಪಕ್ಷಗಳು ಒಂದಾಗಿದ್ದರು ಹಿರಿಯ ರಾಜಕಾರಣಿ ದೇಶ ಕಂಡಂತಹ ಹಿರಿಯ ರಾಜಕಾರಣಿ ಲಾಲು ಪ್ರಸಾದ್ ಯಾದವ್ ಅವರು ಕರ್ನಾಟಕದ ಚುನಾವಣೆ ಬಗ್ಗೆ ಆ ಮೀಟಿಂಗ್ನಲ್ಲಿ ಬಹಿರಂಗವಾಗಿ ಪ್ರಸ್ತಾಪಿಸಿದ್ದಾರೆ ಚುನಾವಣೆಗೆ ಕೆಲವೇ ದಿನಗಳಿದ್ದಾಗ ಕಾಂಗ್ರೆಸ್ ಬಿಟ್ಟಂತಹ ಪ್ರಣಾಳಿಕೆಯಲ್ಲಿ ಭಜರಂಗ ದಳವನ್ನು ಬ್ಯಾನ್ ಮಾಡೋದಾಗಿ ಹೇಳಿತ್ತು ಅದನ್ನೇ ಅತಿ ದೊಡ್ಡ ಅಸ್ತ್ರ ಮಾಡಿಕೊಂಡಂತಹ ನರೇಂದ್ರ ಮೋದಿ ಪ್ರಧಾನಿ ಪ್ರಧಾನಿಯವರು ಪ್ರತಿ ರ್ಯಾಲಿಯಲ್ಲಿ ಕೂಡ ಜೈ ಬಜರಂಗ ಬಲಿ ಹೇಳಿ ಜೈ ಬಜರಂಗ ಬಲಿ ಹೇಳಿ ನ ಬಜರಂಗ ಬಲಿಯನ್ನೇ ಬಜರಂಗ ದಳವನ್ನೇ ಬ್ಯಾನ್ ಮಾಡಿಕೊಳ್ತಿದ್ದೆ ಕಾಂಗ್ರೆಸ್ಸು ಅವ್ರ ಕೈಗೆ ದೇಶವನ್ನು ರಾಜ್ಯವನ್ನು ಕೊಟ್ಟರೆ ತುಕಡೆ ಮಾಡ್ತಾರೆ ಮತ್ತವನ್ನು ಮಾಡ್ತಾರೆ ವಗೇರ 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 ಭಾಷಣ ಮಾಡಿಸಿದ್ದೆ ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂತ ಜನರ ಕೈಯಲ್ಲಿ ಹೇಳಿಸಿದ್ದೆ 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 ಅದೇ ಬಜರಂಗಿ ಅವ್ರಿಗೆ ಉಲ್ಟಾಯಿತು ಇದನ್ನೇ ಲಾಲು ಪ್ರಸಾದ್ ಅವರು ಹೇಳಿದ್ದಾರೆ ಬಜರಂಗಿಯ ಹೆಸರಲ್ಲಿ ರಾಜಕೀಯವನ್ನು ಮಾಡಿದ್ದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳ್ತು ಅದಕ್ಕೆ ಸ್ಪಷ್ಟತೆಯನ್ನು ನೀಡಿತು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಯಾವುದೇ ಒಂದು ಸಂಘಟನೆ ಆದರೂ ಅದನ್ನು ನಾನು ನಿಷೇಧಿಸ್ತೀವಿ ನೀವು ಮಾಡಲ್ಲ ಅಂದರೆ ನೀವು ಯಾಕೆ ತಲೆ ಕೆಡ್ಸ್ಕೋತೀರ ಅಂತ ಹೇಳ್ತು ಬಜರಂಗ ದಳಕ್ಕೆ ಆದರೆ ಜೈ ಬಜರಂಗಿ ಅಂತ ಮೋದಿ ಡೈಲಾಕನ್ನು ಹೊಡೆದ್ರು ಹನುಮಂತ ಅದೇ ಗದೆಯನ್ನು ತೆಗೆದುಕೊಂಡು ಕರ್ನಾಟಕದಿಂದ ಬಿ ಜೆ ಪಿಯನ್ನು ಓಡಿಸ್ತಾ ಗದೆಯನ್ನು ಬೀಸ್ತಾ ಅದೇ ಬಜರಂಗ ಬಲಿ ಅಂತ ಪಾಟ್ನಾದಲ್ಲಿ ನಡೆದಂಥ ಸಭೆಯಲ್ಲಿ ಅವ್ರು ಮಾತಾಡಿರೋದು ಹನುಮಂತನು ಗದೆಯಿಂದ ಬಿ ಜೆ ಪಿಯನ್ನು ಕರ್ನಾಟಕದಿಂದ ಓಡಿಸಿದನು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಹನುಮಂತನೇ ಆಶೀರ್ವದಿಸಿದನು ಅಂತ ಪಾಟ್ನಾದಲ್ಲಿ ಮಾತಾಡಿದ್ದಾರೆ ಇದು ಆಗ್ತಿರುವಂಥ ಅತಿ ದೊಡ್ಡ ಚರ್ಚೆ ಯಾವುದೇ ಇಶುವನ್ನು ಕೂಡ ಧಾರ್ಮಿಕವಾಗಿ ಅಥವಾ ಕೋಮುವಾದದ ವಿಚಾರದಲ್ಲಿ ಹೆಚ್ಚು ದಿನ ಆಳ್ಲಿಕ್ಕಾಗಲ್ವಾ ಅನ್ನೋದಕ್ಕೆ ಕರ್ನಾಟಕ ಚುನಾವಣೆ ಉದಾಹರಣೆ ಆಯಿತಾ ಯಾಕೆಂದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗ ಇದ್ದಿದ್ದು ಕೇವಲ ಹಿಜಾಬ್ ಅಲಾಲ್ ಇಂಥ ವಿಚಾರಗಳೇ ಮತ್ತೇನು ಇರಲಿಲ್ಲ ಹೀಗಾಗಿ ಕರ್ನಾಟಕದ ರಿಸಲ್ಟ್ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಹೇಳಿದ್ದಾರೆ ಬಜರಂಗಿ ಬಿ ಜೆ ಪಿಗೆ ವರ್ಕೌಟ್ ಆಗಲಿಲ್ಲ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು